ಬರ ಸೀಮೆಯಲ್ಲಿ ಕೈಗೊಂಡಿರುವ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರ ಪಾಲಿಗೆ ಸಂಜೀವಿನಿಯಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಒಟ್ಟು 54 ರೈತ ಫಲಾನುಭವಿಗಳು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಳವಡಿಸಿಕೊಂಡು ವಿವಿಧ ತಳಿಯ ಗುಲಾಬಿ ಕೃಷಿ ಮಾಡಿ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಇದರಿಂದ ಆರ್ಥಿಕ ಸಬಲರಾಗಿದ್ದಷ್ಟೇ ಅಲ್ಲದೆ ದಿನಗೂಲಿ ಕಾರ್ಮಿಕರು ವಲಸೆ ಹೋಗುವುದನ್ನು ತಪ್ಪಿಸಿದ್ದಾರೆ. ಕೃಷಿಕ ರಾಜಪ್ಪ ತಮ್ಮ ಜಮೀನಿನಲ್ಲಿ ಗುಲಾಬಿ ಸಸಿಗಳನ್ನು ಬೆಳೆಸಿದ್ದು ಬೆಂಗಳೂರು, ವಿಜಯವಾಡ, ಚೆನ್ನೈ ಸೇರಿದಂತೆ ಹಲವು ನಗರಗಳಿಗೆ ಹೂ ರಫ್ತು ಮಾಡಲಾಗುತ್ತಿದೆ ಎಂದರು. ರೇಟೂ ಸಿಗ್ತದೆ. ಆಮೇಲೆ ನಾವು ಮಾರ್ಕೆಟಿಂಗ್ ಬಂದ್ಬಿಟ್ಟು ವಿಜಯವಾಡ ಮತ್ತೆ ಚೆನ್ನೈ, ಬೆಂಗಳೂರು ಮಾರ್ಕೆಟ್, ಈ ಮಾರ್ಕೆಟಲ್ಲಿ ತುಂಬ ನಾವು ಅದನ್ನೇ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗಿ ಅಲ್ಲಿ ನಮ್ಮ ಕ್ವಾಲಿಟಿ ಚೆನ್ನಾಗಿರ್ತದೆ, ಅದರಿಂದ ಮಾರ್ಕೆಟಿಂಗ್ ಚೆನ್ನಾಗೂ ಆಗುತ್ತೆ. ವೆರೈಟಿಗಳು ಒಂದು ಆರೆಂಜ್, ರೆಡ್ಡು, ಬ್ಲ್ಯಾಕ್ ಮ್ಯೂಜಿಕ್ ಅಂತ, ಅದನ್ನು ರೆಡ್ ಅಂತಾರೆ, ಬ್ಲ್ಯಾಕ್ ಮ್ಯೂಜಿಕ್ ಅಂತ ಅದಕ್ಕೆ ನೇಮ್ ಇದೆ. ಆಮೇಲೆ ಯೆಲ್ಲೋ, ಈ ನಾಲ್ಕು ವೆರೈಟಿಗಳು ಬೆಳೀತಾ ಇದೆ. ಅದರಲ್ಲಿ ವೈಟಲ್ಲಿ 5 ಕಲರ್ ಮಾಡ್ಬೋದು. ಫಲಾನುಭವಿ ಗೋಪಾಲ್, ಈ ಬಾರಿ ಗುಲಾಬಿ ಗಿಡಗಳಲ್ಲಿ ಉತ್ತಮ ಫಸಲು ಬಂದಿದ್ದು ಮಾರುಕಟ್ಟೆಯಲ್ಲೂ ಒಳ್ಳೆಯ ಬೆಲೆ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅದರಲ್ಲಿ ನಾವು ಈಗ 6 ತಿಂಗಳಾಗಿದೆ ನೆಟ್ಟು, 6 ತಿಂಗಳಿಂದ ನಮಗೆ ಈಗ ಹೂವು ಸ್ಟಾರ್ಟ್ ಆಗಿದೆ. ಈಗ ಹೂವು ಸ್ಟಾರ್ಟ್ ಆದಮೇಲೆ ನಮಗೆ ಈಗ ಡೈಲಿ ಒಂದು 100 ಕೆಜಿ ಸಿಗ್ತಾ ಇದೆ. 100 ಕೆಜಿ ಇದು ಅಂದರೆ 60 ರೂಪಾಯಿ ರೇಟ್ ಆಗ್ತಾ ಇದ್ದಾರೆ. ಡೈಲಿ 6,000 ಆಗ್ತಾ ಇದೆ. ಒಂದು ತಿಂಗಳಿಗೆ ನಮಗೆ 180,000 ಬರ್ತಾ ಐತೆ. 180,000 ನಾವು 80,000 ಖರ್ಚು ಆದರೂ ಕೂಡ 1,00,000 ನಮ್ಗೆ ಸಿಗ್ತಾ ಐತೆ ಈಗ. ತೋಟಗಾರಿಕಾ ಅಧಿಕಾರಿ ಡಾಕ್ಟರ್ HN ಮಂಜುನಾಥ್, ಯೋಜನೆಯಿಂದ ರೈತರ ಆರ್ಥಿಕ ಸ್ಥಿತಿ ದ್ವಿಗುಣಗೊಳ್ಳುತ್ತಿದೆ. ಮಾಲೂರು ತಾಲೂಕಿನಲ್ಲಿ 54 ರೈತರು ಯೋಜನೆಯ ಲಾಭ ಪಡೆದಿದ್ದಾರೆ. ಇಲ್ಲಿನ ಹೂವಿಗೆ ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ಸಿಗುತ್ತಿದೆ ಎಂದರು. ನಾವು ಗುಲಾಬಿ ಬೇಸಾಯ ಕೃಷಿಯಲ್ಲಿ ಗುಲಾಬಿ ಬೆಳೆಯನ್ನು ಅಭಿವೃದ್ಧಿಪಡಿಸಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ 2 ತಳಿಗಳನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಒಂದು ಮಿರಾಬುಲ್ ತಳಿ, ಅದು ಒಂದು ಹಾರ ಮತ್ತು ಇತರೆ ಬಿಡಿ ಹೂಗಳಿಗಾಗಿ ಯೂಸ್ ಮಾಡ್ತಾರೆ. ಮತ್ತು ಡಚ್ ವೆರೈಟೀಸ್ ಅಂತ ಹೇಳ್ತೀವಿ, ಅದನ್ನು ಉದ್ದವಾಗಿ ಕಟ್ ಮಾಡಿ ಅಥವಾ ಅದನ್ನು ಕಟ್ ಫ್ಲವರ್ಸ್ ಆಗಿ ಯೂಸ್ ಮಾಡ್ತಾರೆ. ಇದು ಒಂದು 2 ತಿಂಗಳಲ್ಲಿ ಹೂವು ಕಟಾವು ಬರ್ತದೆ, ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ. ಮತ್ತು ಇದನ್ನು ರೈತರು ಕೂಡ ಹೆಚ್ಚಾಗಿ ಬೆಳೆದು ಒಳ್ಳೆಯ ಒಂದು ಫಸಲನ್ನು ನಿರೀಕ್ಷಿಸ್ಬೋದು ಮತ್ತು ಉತ್ತಮವಾದ ಆದಾಯವನ್ನು ಕೂಡ ಪಡೆಯಬಹುದು.